ಹಾಯ್, ನಾನಿವತ್ತು ನಿಮಗೆ ಹಳೆ ಸೀಡಿನ ಉಪಯೋಗಿಸ್ಕೊಂಡು ಚೆನ್ನಾಗಿರೋ ವಾಲ್ ಡೆಕೋರ್ ಮಾಡೋದು ಹೇಗಂತ ತೋರಿಸ್ತೀನಿ. ನಾನು ಮಾಡಿರೋದನ್ನು ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಳೆ ಸೀಡಿ, ಗ್ಲಾಸ್ ಪೀಸಸ್ಸು, ಇದು ಕ್ಲೇ, ಮಾಡೆಲಿಂಗ್ ಕ್ಲೇ. ಹೀಗೂ ದೊಡ್ಡ ಪ್ಯಾಕಲ್ಲೂ ಬರುತ್ತೆ. ಇದಕ್ಕೆ ನಾನು 110 ಕೊಟ್ಟಿದ್ದೀನಿ. ಅಥವಾ ಈ ಥರ ಫೆವಿಕ್ರಿಲಿದ್ದು ಬರುತ್ತೆ. ಒಂದೊಂದು ಪ್ಯಾಕಲ್ಲಿ ಎರಡು ಥರದ್ದಿರುತ್ತೆ. ಇದು ಓಪನ್ ಮಾಡಿರೋದೆ, ಒಂದು ವೈಟು, ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ದು. ಒಂದು ಪ್ಯಾಕಿಗೆ 20 ರೂಪಾಯಿ ಇರುತ್ತೆ ಇದು. ಇವೆಲ್ಲ ಎಲ್ಲ ಕ್ರಾಫ್ಟ್ ಶಾಪಲ್ಲಿ ಸಿಗುತ್ತೆ. ಆಮೇಲೆ ಫೆವಿಕ್ರಿಲ್ ಪೇಂಟು, ಸಿಲ್ಕ್ ಥ್ರೆಡ್ಡು, ಫೆವಿಕಾಲ್. ಇದು ಸ್ಪಾಂಜ್ ಯಾಕಂದರೆ ನಾವು ಬ್ರಷಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿದು ಗ್ಲಾಸ್ ಟೈಪ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬರಲ್ಲ. ಫಸ್ಟಿಗೆ ಈ ಖಾಲಿ ಸೀಡಿ ಹೀಗಿರುತ್ತಲ್ಲ, ಈ ಸೈಡ್ ಬಿಟ್ಬಿಡಿ. ಈ ಸೀಡಿಗೆ ನಾವು ಪೇಂಟ್ ತಗೊಂಡು, ಈ ಫೆವಿಕ್ರಲ್ ಪೇಂಟ್ ತಗೊಂಡು ಸ್ಪಾಂಜಿಗೆ ಹಾಕ್ಕೊಂಡು, ಅಥವಾ ನೀವು ಈ ಥರ ಸ್ಪಾಂಜ್ ಇದೇ ಬೇಕಂತಿಲ್ಲ, ಯಾವುದಾದ್ರೂ ಹಳೆ ನೀವು ಮನೇಲಿ ಯೂಸ್ ಮಾಡುವ ಸ್ಪಾಂಜ್ ಪೀಸ್ ಇದ್ದರೂ ಆಗುತ್ತೆ. ಅದನ್ನು ಹೀಗೆ ಡ್ಯಾಬ್ ಮಾಡಬೇಕು. ಸ್ವಲ್ಪ ಈವನ್ ಆಗಿ ಬರುತ್ತೆ ಮತ್ತು ಬೇಗ ಬರುತ್ತೆ, ಆ ಸ್ಟ್ರೋಕ್ಸ್ ಯಾವುದು ಕಾಣಿಸೋದಿಲ್ಲ. ಇದ್ರ ಮೇಲೆ ನಾನು ಮಾಡೋದು ಹೇಗಂತ ತೋರಿಸ್ತೀನಿ. ಈಗ ನಿಮ್ಗೆ ಹೇಗೆ ಐಡಿಯಾ ಬರುತ್ತೋ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳಿರೋ ಐಟಮ್ ಎಲ್ಲ ನಿಮ್ಗೆ ಕ್ರಾಫ್ಟ್ ಶಾಪಲ್ಲಿ ಸಿಗುತ್ತೆ. ಫಸ್ಟಿಗೆ ಇಲ್ಲಿ ಸೆಂಟ್ರಲ್ ಒಂದು ದೊಡ್ಡ ಮಿರರ್ ಪೀಸನ್ನು ಅಣಿಸೋಣ. ಇದು ರಿಯಲ್ ಮಿರರು, ಕ್ರಾಫ್ಟ್ ಶಾಪಲ್ಲಿ ಎಲ್ಲ ಕ್ರಾಫ್ಟ್ ಶಾಪಲ್ಲೂ ಸಿಗುತ್ತೆ. ಒಂದು ದೊಡ್ಡ ಪೀಸನ್ನು ಅಂಟಿಸ್ತಾ ಇದ್ದೀನಿ ಸೆಂಟ್ರಿಗೆ. ಆಮೇಲೆ ಇದನ್ನು ಇದು ನಿಯರ್ಲಿ 2 ಇಂಚಿನ ಉದ್ದದ ಬಾರ್ ಬರುತ್ತೆ. ಅದನ್ನು ನಾವು ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾದರೆ ಕೂಡಲೇ ಗಟ್ಟಿಯಾಗಿ ಬಿಡುತ್ತೆ ಅದು. ನೀವು ಹೀಗೆ ಬೇರೆ ಬೇರೆ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಒಂದು ಪೇಪರಲ್ಲಿ, ಆ ಕವರಲ್ಲಿ, ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಏನು ಇಡಬೇಕಂತಿಲ್ಲ, ಓಪನ್ ಆಗಿ ಇಟ್ಟರಾಯ್ತು, ಗಟ್ಟಿಯಾಗಲ್ಲ. ನೀವು ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡ್ರಂತಾದರೆ ಅದು ಗಟ್ಟಿಯಾಗಿ ಬಿಡುತ್ತೆ. ಒಂದು ಪ್ಲೇಟ್ ತಗೊಂಡಿದ್ದೀನಿ. ಅಲ್ಲಿ ಇದು ಮಾಡಲಿಕ್ಕೆ ಟ್ಯಾಲ್ಕಮ್ ಪೌಡ್ರ್ ಬೇಕು, ಇಲ್ಲಾಂದ್ರೆ ಅದು ಕೈಗಂಟುತ್ತೆ. ಇದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಎರಡನ್ನು. ನೋಡಿ ಈಗ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದ್ರ ಸುತ್ತ ಆಲ್ಟರ್ನೇಟಿವ್ ಆಗಿ ಹಾಕ್ತಾ ಇದ್ದೀನಿ ಗ್ಲಾಸು ಮತ್ತು ಕ್ಲೇಯನ್ನು. ಫಸ್ಟ್ ಒಂದು ಲಾರಿ ಮಾಡ್ಕೊಳ್ಳೋಣ. ಹೀಗೆ ನಿಮಗೆ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಬೇಸ್ ಬೇಕಾಗುತ್ತೆ. ಒಂದು ಪೇಪರು, ಪ್ಲಾಸ್ಟಿಕ್ಕು ಅಥವಾ ವುಡನ್ ಪೀಸು ಏನಾದರೂ ಒಂದು ಬೇಕಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಟ್ಯಾಲ್ಕಮ್ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಳತ್ತದು. ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಬಾಲ್ಸ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಚಿಕ್ಕ ಚಿಕ್ಕ ಒಂದೇ ಸೈಜ್ ಇರಲಿ ಅಷ್ಟೇ. ಇದರಲ್ಲೇ ಕ್ಲೇನಲ್ಲೇ ಬಾಲ್ಸ್ ಮಾಡ್ಕೊಳ್ಳೋದು. ಇದೇ ರೀತಿ ಬಾಲ್ಸಲ್ಲಿ ಆ ಇಡೀ ಸರ್ಕಲನ್ನು ಕಂಪ್ಲೀಟ್ ಮಾಡೋದು. ನಾನು ಮಧ್ಯೆ ಮಧ್ಯೆ ಒಂದೊಂದು ವೀಡಿಯೋ ಹಿಂದಿನಲ್ಲೂ ಮಾಡ್ತಾ ಇದ್ದೇನೆ. ಹೋಪ್ ನಿಮಗೆಲ್ಲ ಕ್ಯಾಚ್ ಆಗುತ್ತೆ ಅಂತ ತಿಳ್ಕೊತೀನಿ, ಯಾಕಂದರೆ ಮಾಡುವ ಪ್ರೊಸೀಜರ್ ಯಾವುದನ್ನು ನಾನು ಮಿಸ್ ಮಾಡಲ್ಲ.
ಇದು ಲಿಪ್ಪನ್ ಆರ್ಟ್ ಅಂತ. ಆಕ್ಚುಲಿ ಲಿಪ್ಪನ್ ಅಂದ್ರೆ ಒನ್ ಟೈಪ್ ಆಫ್ ಮಡ್ಡಲ್ಲಿ ಮಾಡೋದು, ಗುಜರಾತ್ ಅಲ್ಲಿ ತುಂಬಾ ಫೇಮಸ್ ಇದು. ಇದು ಸ್ವಲ್ಪ ಮಾಡಿಫಿಕೇಶನ್ ಅಷ್ಟೇ, ನಾವು ಓಲ್ಡ್ ಸೀಡಿನ ಯೂಸ್ ಮಾಡ್ಕೋತಿದ್ದೀವಿ. ಈಗ ನಾನು ಇನ್ನೊಂದು ಟೈಪ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಿರರ್ ಸುತ್ತ ಲೈನ್ ಹಾಕಿದೆ ಅಲ್ಲ, ಇದೀಗ ಒಂದೊಂದು ಬಾಲ್ಸನ್ನು ಅಂಟಿಸ್ಕೊಂಡಿರ್ತಾ ಹೋಗೋದು ಹೀಗೆ. ಅಂಟಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಫೆವಿಕಲ್ ಹಾಕೋದು ಸೇಫ್, ಅದು ಯಾಕಂದರೆ ಗ್ಲಾಸ್ ಬಿದ್ದು ಹೋಗದಿದ್ದಾಗೆ. ಸ್ವಲ್ಪ ಜಾಸ್ತಿ ಬೇಕಂತಿಲ್ಲ, ಇನ್ ಕೇಸ್ ಬಿದ್ದು ಹೋದರೆ ಅಂತ. ನಿಮಗೆ ಬೇಕಾಗಿರುವ ಶೇಪ್ ನೋಡಿ, ಇದು ಸ್ಕ್ವೇರ್ ಇದೆ, ಇದು ಚಿಕ್ಕದು ರೌಂಡ್ ಇದೆ, ಇದು ರೋಂಬೋ ಶೇಪ್ ಇದೆ, ಇದು ಟ್ರಯಾಂಗಲು, ಇದು ತುಂಬ ಚಿಕ್ಕ ರೋಂಬೋಸ್ ಇದೆ. ಇದು ಕ್ರಾಫ್ಟ್ ಶಾಪಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗಿದು. ಇದನ್ನು ನಾನಿಲ್ಲಿ ಚಿಕ್ಕ ರೌಂಡ್ ಹಾಕ್ತಾ ಇದ್ದೀನಿ, ಇಲ್ಲಿ ದೊಡ್ಡ ರೌಂಡ್ ಆಯ್ತಲ್ಲ ಅದಕ್ಕೆ ಚಿಕ್ಕದು ರೌಂಡ್ ಹಾಕ್ತಾ ಇದ್ದೀನಿ. ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಬಿಡಿ. ಎಕ್ಸ್ಟ್ರಾ ಏನು ಕ್ಲೇ ಇದೆ ಅದು ಗ್ಲಾಸಿಂದ ಹೊರಗಡೆ ಬರುತ್ತೆ, ಚೆನ್ನಾಗಿ ಕಾಣುತ್ತಿದೆ. ಒಂದು ಲೈನಿಂಗ್ ಕೊಟ್ಟಾಗ ಆಗುತ್ತೆ ನೀವು ಗ್ಲಾಸ್ಗೆ. ಆಮೇಲೆ ಇಲ್ಲಿ ಮಾಡಿದಾಗೆ ನೋಡಿ, ಪುನಃ ಇನ್ನೊಂದು ಲೈನು ಮಾಡೋದು. ಇಲ್ಲಿ ನಾನು ಈ ಟೈಪ್ ಟ್ರಯಾಂಗಲ್ ಹಾಕಿದ್ದೀನಿ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ಲಾಸ್ಟಿಗೆ ಈ ಥರ ಡಿಸೈನು ನಿಮ್ಮ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಲಾಸ್ಟಿಗೆ ಕಂಪ್ಲೀಟ್ ಸ್ವಲ್ಪ ಡ್ರೈ ಆಗೋಕೆ ಬಿಡಿ, ಅಟ್ಲೀಸ್ಟ್ ಒಂದು 5 to 6 hours ಬಿಡಿ. ಆದಮೇಲೆ ವಾರ್ನಿಷ್ ಹಾಕೋಕೆ ಹೋದರೆ ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವು ಸರಿ ನಿಮ್ಮ ಗ್ಲಾಸ್ ಸ್ವಲ್ಪ ಡಲ್ ಆಗುತ್ತೆ ವಾರ್ನಿಷ್ ಹಾಕಿದರೆ, ಅಥವಾ ಪೇಂಟ್ ಹಾಕುವಾಗ ತುಂಬ ಕೇರ್ಫುಲ್. ನಾನು ಲೈಟಾಗಿ ವೈಟ್ ಪೇಂಟ್ ಹಾಕಿದ್ದೇನೆ ಇದಕ್ಕೆ, ಬೇಸಿಗೆ ಹಾಕ್ಕೊಂಡಿರ್ತೀವಿ ಹಾಗೆ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನೀವು ವಾರ್ನಿಷು ಇಲ್ಲಿ ನೋಡಿ ವಾರ್ನಿಷ್ ಹಾಕಿದ್ರೆ ಸ್ವಲ್ಪ ಎಲ್ಲೋಯಿಶ್ ಬಂತು, ಹಾಕಿದ್ರೆ ಕೂಡಲೇ ಗ್ಲಾಸನ್ನು ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಆಮೇಲೆ ಇದಕ್ಕೆ ಕೆಳಗಡೆ ನಾನಿಲ್ಲಿ ಸಿಲ್ಕ್ ಥ್ರೆಡನ್ನು ಹಾಕಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಎರಡು ಟೈಪ್ ತೋರಿಸ್ತೀನಿ ನಾನು. ಒಂದನ್ನು ಸಿಲ್ಕ್ ಥ್ರೆಡನ್ನು ಹೀಗೆ ಒಂದು ದೊಡ್ಡ ರಟ್ಟಲ್ಲಿ ಹೀಗೆ ಒಂದಷ್ಟು ಲೈನ್ ಸುತ್ತಿಟ್ಕೊಂಡಿದ್ದೀನಿ ಈ ಥರ. ಸೀಡಿಯ ಕೆಳಭಾಗದ ಅರ್ಧಕ್ಕೆ ಆ ಕುಚ್ಚು ನಾವೇನು ಮಾಡ್ಕೊಂಡಿದ್ದೀವಿ ಸಿಲ್ಕ್ ಥ್ರೆಡ್ಡಿನ ಲಾಡಿಯನ್ನು, ಅದನ್ನು ಹೀಗೆ ಗಮ್ ಹಾಕ್ಕೊಂಡು ಅಂಟಿಸ್ತಾ ಹೋಗಿ ಕೆಳಗಡೆ ಪೋರ್ಷನ್ನ. ಆಮೇಲೆ ಒಟ್ಟಿಗೆ ಈವನ್ ಆಗಿ ಟ್ರಿಮ್ ಮಾಡಬಹುದು. ಎಲ್ಲ ಅಂಟಿಸಿ ಆದ್ರ ಮೇಲೆ ಈ ಥರ ಒಂದು ಪೇಪರ್ ಸ್ಟ್ರಿಪ್ ತಗೊಂಡು ಅಥವಾ ಯಾವುದಾದ್ರು ಒಂದು ಟೇಪ್ ತಗೊಂಡು ಅಂಟಿಸ್ತಾ ಹೋಗಿ ತುದಿಗೆ. ಇಲ್ಲಿ ನಾನು ಮಾಡಿದೆ ನೋಡಿ ಹೀಗೆ ಸೆಕ್ಯೂರ್ ಆಗ್ತದಾಗ. ಇನ್ನೊಂದು ಆಲ್ಟರ್ನೇಟ್ ಮೆಥಡ್ ತೋರಿಸ್ತೀನಿ. ಇದು ಹೀಗೆ ಬರ್ತದೆ, ಕ್ರಾಫ್ಟ್ ಶಾಪಲ್ಲಿ ನಿಮಗೆ ಈ ಥರ ಲೇಸ್ ಸಿಗ್ತದೆ. ಇದೀಗ ಗೋಲ್ಡನ್ನು ಬೇರೆ ಬೇರೆ ಕಲರಲ್ಲಿ ಸಿಗ್ತದೆ. ಅದನ್ನು ನೀವೇನು ಸೀಡಿಯಲ್ಲಿ ಮಾಡಿದ್ದೀರಿ, ಇದರ ಹಿಂಭಾಗಕ್ಕೆ ಹೀಗೆ ಅದೇ ಹಾಫ್ ಪೋರ್ಷನಿಗೆ ಗಮ್ ಹಾಕಿ ಹೀಗೆ ಅಣಿಸ್ತಾ ಹೋಗೋದು, ಹಾಗಾದ್ರೆ ಹೊರಬದಿಂದ ಹೀಗೆ ಕಾಣಿಸ್ತದೆ ನಿಮಗೆ. ಇದು ಒಂದು ಆಪ್ಷನ್ನು, ಮತ್ತು ನಾನು ಮೊದಲೇ ಹೇಳಿದಾಗೆ ಇದು ಇನ್ನೊಂದು ಆಪ್ಷನ್ನು. ಇದು ಕಸರದಿಂದ ರಸವೂ ಹೌದು, ನಮ್ಮ ಮನೆಯನ್ನು ನಾವು ಚಂದ ಆಗಿರಲಿಕ್ಕೆ ಒಂದು ಅಲಂಕಾರಿಕ ಸಾಮಾನು ಹೌದು, ನಾವೇ ಮಾಡಿದ್ದಕ್ಕೆ ಅದೊಂಥರ ಖುಷಿಯೇ ಬೇರೆ ಇರ್ತದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.